ಜೇಮ್ಸ್ ಸಿನಿಮಾವನ್ನ ಚಿತ್ರಮಂದಿರಗಳಿಂದ ತೆಗೆಯುತ್ತಿರುವ ವಿಷಯ ದೊಡ್ಡದಾಗಿ ಸದ್ದಾಗ್ತಾ ಇದೆ. ನಟ ಶಿವರಾಜ್ಕುಮಾರ್ ಇಂದು ಸಿಎಂ ಬಸವರಾಜ ಬೊಮ್ಮಾಯಿ ಅವರನ್ನ ಭೇಟಿಯಾಗಿ ಮಾತುಕತೆಯನ್ನ ನಡೆಸಿದ್ದಾರೆ. ಶಿವರಾಜ್ಕುಮಾರ್ ಜೊತೆಗೆ ಜೇಮ್ಸ್ ನಿರ್ಮಾಪಕ ಕಿಶೋರ್ ಪತಿಕೊಂಡ, ನಿರ್ಮಾಪಕ ಶ್ರೀಕಾಂತ್ ಸಹ ಸಿಎಂ ಅವರನ್ನ ಭೇಟಿಯಾಗಿ ಸಮಸ್ಯೆಯನ್ನ ಹೇಳಿಕೊಂಡಿದ್ದಾರೆ. ಸಿಎಂ ಭೇಟಿ ಬಳಿಕ ಮಾತನಾಡಿದ ನಟ ಶಿವರಾಜ್ಕುಮಾರ್, ಜೇಮ್ಸ್ ಸಿನಿಮಾ ಚೆನ್ನಾಗಿ ಪ್ರದರ್ಶನ ಕಾಣ್ತಾ ಇದೆ, ಸಿನಿಮಾದ ಜೊತೆಗೆ ಅಭಿಮಾನಿಗಳಿಗೆ ಆತ್ಮೀಯ ಬಂಧವಿದೆ, ಹೀಗಿದ್ದಾಗ ಸಿನಿಮಾವನ್ನ ತೆಗೆದ್ರೆ ಅದು ಸರಿಯಲ್ಲ, ಸಿನಿಮಾ ತೆಗೆಯಲು ನಾವುಗಳು ಬಿಡಬಾರದು ಅಂತ ಹೇಳಿದ್ದಾರೆ. ದಿ ಕಾಶ್ಮೀರ್ ಫೈಲ್ಸ್ ಸಿನಿಮಾದಿಂದ ಜೇಮ್ಸ್ ಸಿನಿಮಾಕ್ಕೆ ಸಮಸ್ಯೆ ಆಗುತ್ತಿದೆಯೇ ಎಂಬ ಪ್ರಶ್ನೆಗೆ ಉತ್ತರಿಸಿದ ಶಿವರಾಜ್ಕುಮಾರ್, ಹಾಗೇನೂ ಇಲ್ಲ, ಬುಕ್ ಮೈ ಶೋ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಯಾವ ಸಿನಿಮಾದಿಂದ ಜೇಮ್ಸ್ಗೆ ಸಮಸ್ಯೆ ಆಗುತ್ತಿದೆ ಅಂತ. ಪರೋಕ್ಷವಾಗಿ RRR ಸಿನಿಮಾದಿಂದ ಜೇಮ್ಸ್ಗೆ ಸಮಸ್ಯೆ ಆಗ್ತಾ ಇದೆ ಅನ್ನೋದನ್ನ ಒಪ್ಪಿಕೊಂಡ್ರು. ಜೇಮ್ಸ್ ರಾಜ್ಯದಾದ್ಯಂತ ಚೆನ್ನಾಗಿ ಪ್ರದರ್ಶನ ಕಾಣ್ತಾ ಇದೆ, ಹೀಗಿದ್ದಾಗ ಸಿನಿಮಾವನ್ನ ತೆಗೆಯೋದು ಸರಿಯಲ್ಲ, ಸಿನಿಮಾ ಚೆನ್ನಾಗಿ ಓಡದೇ ಇದ್ರೆ ತೆಗೆಯಲು ಅಡ್ಡಿ ಇಲ್ಲ, ಆದ್ರೆ ಸಿನಿಮಾ ಓಡ್ತಾ ಇದೆ, ಜನ ಇನ್ನು ನೋಡ್ತಾ ಇದ್ದಾರೆ, ಹೀಗಿದ್ದಾಗ ಸಿನಿಮಾ ತೆಗೆಯೋದು ಸೂಕ್ತವಲ್ಲ, ಸಿನಿಮಾವನ್ನ ತೆಗೆಯಲು ಅಭಿಮಾನಿಗಳು ಬಿಡಬಾರ್ದು, ಇದರಲ್ಲಿ ಒಗ್ಗಟ್ಟಿರಬೇಕು, ಸಿನಿಮಾ ಯಾಕೆ ತೆಗೆಯುತ್ತಿದ್ದೀರಿ ಅಂತ ನಿರ್ಮಾಪಕರ ಬಳಿ ನಿರ್ದೇಶಕರ ಬಳಿ ಜಗಳವಾಡಬೇಕು ಅಂತ ಶಿವರಾಜ್ಕುಮಾರ್ ಹೇಳಿದ್ದಾರೆ.